नमस्कार जी टीवी न्यूज कन्नड के स्वागत नानु निम्म वेंकटेश युवा भारत संस्थापक अध्यक्ष सम्राट गौड़ चक्रभावी आशा कार्यकर्तरिगे हागू अंगनवाड़ी कार्यकर्तरिगे दिनसी किट्गळन्नु नीडिदरु। मगड़ी तालूकिन चक्रभावी अंगनवाड़ी कार्यकर्तरिगे आशा कार्यकर्तरिगे युवा भारत संस्थापक अध्यक्ष सम्राट गौड़ दिनसी किट्टन्नु वितरिसिदरु। ನಂತರ ಮಾತನಾಡಿದ ಯುವ ಭಾರತದ ಸಂಸ್ಥಾಪಕ ಅಧ್ಯಕ್ಷ ಸಾಮ್ರಾಟ್ ಗೌಡರವರು ಈ ದಿನ ಕರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರಿಗೆ ದಿನಸಿ ಕಿಟ್ ನೀಡುತ್ತಿದ್ದೇನೆ, ದಿನಪೂರ್ತಿ ದುಡಿಯುತ್ತಿರುವ ಇವರಿಗೆ ಮುಂದೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದರು। ಸೀಗೆಕುಪ್ಪೆ ಪಂಚಾಯಿತಿ ಆಶಾ ಕಾರ್ಯಕರ್ತರು ಹಾಗೂ ಕರೋನಾ ವಾರಿಯರ್ಸ್ಗೆ ಈ ದಿನ ದೀಪಣ್ಣನವರ ಸಮ್ಮುಖದಲ್ಲಿ ಕಿಟ್ಟನ್ನು ವಿತರಣೆ ಮಾಡಲಾಗಿರುತ್ತದೆ। ಈ ಪಂಚಾಯಿತಿಯ ಆರೋಗ್ಯದ ಹಿತದೃಷ್ಟಿಯಿಂದ ದಿನದ 24 ಗಂಟೆ ದುಡಿಮೆ ಮಾಡ್ತಾರೆ, ಅವರಿಗೆ ನಮ್ಮ ನಿರಂತರವಾಗಿ ಸಹಕಾರ ಮುಂದೆ ಇರ್ತದೆ। ಯಾವುದೇ ಮುಂದಿನ ಸಂದರ್ಭಗಳಲ್ಲಿ ತುಂಬ ಇಕ್ಕಟ್ಟಾದಂತ ಪರಿಸ್ಥಿತಿ ಬಂದ್ರೆ ಅವರ ಜೊತೆ ನಿಲ್ಲ ಅಂತ ಕೆಲಸನ ನಾವು ಮಾಡ್ತೀವಿ, ದೀಪಣ್ಣ ಜೊತೆ ಇರ್ತೀವಿ ಅಂತ ಹೇಳ್ತೀವಿ। ನಂತರ ಮಾತನಾಡಿದ ಯುವ ಮುಖಂಡ ದೀಪೂರವರು ನಮ್ಮ ಸೀಗೆಕುಪ್ಪೆ ಪಂಚಾಯಿತಿ ವ್ಯಾಪ್ತಿಯ ಚಕ್ರಭಾವಿ ಗ್ರಾಮದ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಸಾಮ್ರಾಟ್ ಗೌಡರವರು ದಿನಸಿ ಕಿಟ್ಟನ್ನು ನೀಡುತ್ತಿದ್ದಾರೆ, ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳು ಎಂದರು। ಸಾಮ್ರಾಟ್ ಗೌಡರು ಈ ದಿವಸ ನಮ್ಮ ಸೀಗೆಕುಪ್ಪೆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಉಚಿತವಾಗಿ ಒಂದು ದಿನಸಿ ಕಿಟ್ಟನ್ನು ಅವರಿಗೆ ಕೊಡ್ತಾ ಇದ್ದಾರೆ। ಈ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ। ಈ ಸಂದರ್ಭದಲ್ಲಿ ಯುವ ಭಾರತದ ಸಂಸ್ಥಾಪಕ ಅಧ್ಯಕ್ಷ ಸಾಮ್ರಾಟ್ ಗೌಡ, ಯುವ ಮುಖಂಡರಾದ ದೀಪು, ಪುಟಾಣಿ ಕುಮಾರ್, ದೇವರಾಜು, ಅಂಜು, ಜಗದೀಶ್, ಮನೋಜ್, ಚೇತನ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು। ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ। ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು। ವಂದನೆಗಳು।